ಖುಷಿ ಯಾರಿಗೆ ಬೇಡ? ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಡಬ್ಬರಣ್ಣ ಮಕ್ಕಳು ಬರೆದ್ರೆ ಯಾನ ಕಲ್ಲಾಗ್ಬಿಟ್ಟವನ. ಹೋಗಿದ್ರೆ ಬೀಡಿ ಹಚ್ಚಿ ಹೋದ್ರೆ ಬೆಸ್ಟ್. ಬೀಡಿ 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 ಹಾ ಏ ಏ ಇದೇನಲ್ಲೇ ಹೋಯ್ ಇದಾನ. ಹಾ ಚಳಿ ಚಳಿ ಸಾಳಿ ಚಳಿಯ ಅದಂಗಿದ್ರೆ ಮುಂದೆ ಬಂದ್ರೆ ಯಾರೋ ಇದ್ರೆ ಇಲ್ಲಿ ತಾವ್ರ ಇದನ್ನ ಬರ್ರೆ.
ಕೇರ ಪಂಬನಗರ ಎಂಬ ಒಂದು ಊರಲ್ಲಿ ಒಬ್ಬ ರಾಕ್ಷಸ. ಇವ್ರ ಹೆಸರು ರುದ್ರಪ್ಪ. ಇವರಿಗೆ ಬೇರೆಯವ್ರ ಜಾಗದ ಮೇಲೇನೆ ಕಣ್ಣು. ಇವ್ರು ಒಂದ್ಸಲ ಯಾವ್ದಾದ್ರೂ ಜಾಗದ ಮೇಲೆ ಕಣ್ಣು ಹಾಕಿದ್ರೆ ಆ ಜಾಗ ಇವ್ರ ಕೈಗೆ ಸೇರ್ಲೇಬೇಕು. ಇದೇ ತರ ಇರ್ಬೇಕಾದ್ರೆ ಈ ಸಲ ನಮ್ ರುದ್ರಪ್ಪನ ಕಣ್ಣು ಚಂದ್ರ ಅವರು ಒಲದ ಮೇಲೆ ಬಿತ್ತು. ಅದೇನಾಗುತ್ತೋ ನೀವೇ ನೋಡಿ. ಗಾಡಿ ನುಕ್ಕಂ ಬರ್ತಾ ಇದೀಯಾ? ಏನು ಗೊತ್ತಿಲ್ಲ, ಬರೋ ಟೈಮಿಗೆ ಅದೇ ಟೈಮ್ ಅದೇ ಆಫ್ ಆಯ್ತು. ಹೌದಾ? ಹೌದು. ಎಷ್ಟು ಕಿಲೋಮೀಟರ್ ಇದ್ದೋಗ್ಕೊಂಬಂದಿ? ಒಂದು 2 ಕಿಲೋಮೀಟರ್ ಲಾಸಿ. ಪೆಟ್ರೋಲ್ ಏನು ಖಾಲಿ ಆಯ್ತಾ? ಗೊತ್ತಿಲ್ಲ. ಹಾ, ತಡಿ ನೋಡಂತ ತಡಿ. ಬುದ್ಧಿರನ್ಗೆ ಬುದ್ಧಿ ಇಲ್ಲ ಅಂತಾರಲ್ಲ, ಅದು ನಾನು ಸುಳ್ಳು ಅನ್ಕೊಂಡಿದ್ದೆ. ಅದು ನಿಜ, ಅದು ನಿನ್ ನೋಡಿದ್ರೆ ಗೊತ್ತಾಗ್ತದ. ಯಾಕ್ಲೆ ಏನಾಯ್ತು? ಏ ದಡ್ಡ, ಪೆಟ್ರೋಲ್ ಬಂದ್ ಮಾಡ್ಕೊಂಡ್ ಬಂದಿ, ಗಾಡಿ ಹೆಂಗ್ ಚಾಲ್ ಮಾತಲ್ಲ ಹುಚ್ಚೊಂಡಿದ್ದಂಗ. ಅದಿ ಬಾ ಬಾ, ಅಲ್ಲ ಡೆಣಿ ಕರಿತೇನೆ, ಹೋಗಣ ಬಾ. ಗಾಡಿ ಈ ಮಗ ರಘು ಬರ್ತಂತೇಳಿ ಇನ್ನ ಬಂದಿಲ್ಲ. ಕೆಲಸ ಕಮ್ಮಿ, ಬಿಡಬ್ ಜಾಸ್ತಿ. ಸೌಕ ನೋಡೋದು ಅನುಭವ ಕತ್ತಾರ. ಬರ್ಲಿ ಬರ್ಲ, ಅವ್ನ್ ಬರ್ಲಿ. ಎನ್ನ ಮಾರಿ ಮೈಸ್ಟ್ರೋ ರೆಡಿಯಾ? ಹೇಳಿದ್ರೆ ಕೇಳ್ತೀಯಾ? ಡೈರೆಕ್ಟರ್ ಸರ್ ಅವಾಗ ಹೇಳಿದ್ರು ಕಾಮಿಡಿ ಸೀನ್ ಮಾಡೋಣ. ಏನ ಬಿಡಬೇಕ್ ಬಿಡಬೇಕಾದ್ರೆ ಈಗ ಕಾಮಿಡಿ ಬೇಸ ಆಯ್ತಾ? ಆಯ್ತು ಬಿಡಪ್ಪ, ಫಸ್ಟ್ ಕೈ ಕೊಡು. ಮಾಡೋದು ಕೂಲಿ ಕೆಲಸ, ಕೊಡೋದು ಹೀರೋ ಪೋಜು. ಯಾಕೆ ಬಡ್ರು ಮಕ್ಕಳು ಬೆಳಿಬಾರ್ದ? ಬೆಳಿಬೇಕು, ಈ ತರ ಕೆಳಗ್ ಬೆಳಬಾರ್ದು. ಗೆದ್ದರಲ್ಲ ಕೆಳಗ್ ಬಂದವ್ರೆ. ಆಯ್ತು ಬಿಡು ಮಾರಯ್ಯ, ನಿಂತಾಗ ಮಾತು ಕೊಡಕ್ ಆಗುತ್ತಾ? ಕೆಲ್ಸಕ್ಕೆ ಹೋಗ ನಡಿ. ಊರಿಗೆ ಹೋಗ್ತಾ ಇದ್ದೀನಿ, 2 ದಿನ ಆದ್ಮೇಲೆ ಬರ್ತೀನಿ. ಮನೆ ಕಡೆ ಹುಷಾರ, ತೋಟಕ್ ನೀರ್ ಬಿಟ್ಟು ಬರ್ರಿ. ಮಕ್ಕಳ ಕುಡಿದು ಗಿಡದು ಮಲಗಿರ, ಸ್ವಲ್ಪ ಎಚ್ಚರಿಂದ ಕೆಲಸ ಮಾಡಿ. ಏನು ಕೆಲಸ ಮಾಡಲ್ವಾ? ಮಾಡಿದ್ವಿ ದಣಿಗಳೇ, ಡ್ರಿಂಕ್ ಮಾತ್ರ ಮಾಡಲ್ಲ ಅಂದ್ವಿ. ಆಯ್ತು ಹೋಗ್ರೆ. ಪಾಪ ಬಹಳ
ನೋಡಕತ್ತೇನೆ, ಯೋಚನೆ ಮಾಡಕತ್ತೀಯ? ಎಣ್ಣೆ ಹೊಡೆ ಕಾಸಿಲ್ಲ ಅಂತ ನಾನು ಆಲೋಚನೆ ಮಾಡಕತ್ತೀನಿ. ಇದಕ್ಕೆ ಯೋಚನೆ ಮಾಡಕತ್ತೀಯ? ಇದ ಪದ ಮಾಡದ್ರಲ್ಲಿ ಇರತಕ್ಕನೇ ಅಲ್ಲ, ಆ ನಿನ್ನ ಹೇಳಪ್ಪ. ಹಂಗಂತೀಯ? ಆಯ್ತು ತಡಿ, ಇವತ್ತೆಲ್ಲ ಒಂದು ಕಿತಾಪತಿ ಮಾಡ್ತೀನಿ. ಏನಲೇ 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 ಅಲ್ಲಿ ನೋಡಲ್ಲ ಅಲ್ಲಿ ಗಾಡಿನ ಗಾಡಪ್ಪ. ಮತ್ತೆ ಕುಡಿಯಕ್ ಕಾಸಿದಾಗ ಗಾಡಿ ಎದುರು ಮಾಡ್ಕೋಬೇಕು, ಮೈ ಮೇಲೆ ಬಟ್ಟೆ ಎದುರು ಮಾಡ್ಕೋಬೇಕು. ಅದ್ಯಾರು ಗೊತ್ತಾ? ಯಾರ್ದು? ಕುರುತಿಲ ನಾಗಣ್ಣ. ಕುರುತಿಲ ನಾಗಣ್ಣಂದ? ಹೌದು. ರೆಟ್ಟ ಸಿಕ್ಕ ಮಗ ನಮ್ದು, ಯಾವ್ದೇ ವಿಷಯ ತಲೆ ತುರ್ಸಿದ್ದಲ್ಲ. ಹೌದು, ನನ್ ಕತಿ ಕಾಣಿಸಂದ. ಆಯ್ತು. ಗಾಡಿ ಬಿಗಿಲ್ಲ, ಹೆಂಗ್ ತಗೊಂಡೋದ? ಅಷ್ಟೇ ತಾನೇ. ನಾನು ಒಂದು ಎರಡು ಮೂರು ಹೇಳ್ತೀನಿ, ಒಂದ್ ಸರಿ ನೀನು ಹೇಳು. ಆಯ್ತು. ಆ ಒಂದು ಒಂದ ಆ ಎರಡು ಮೂರು. ಹೆಂಗೊಂದ್ ಮಾಡಿ ಗಾಡಿ ಮಾಡಿದ್ವಪ್ಪ, ಆ ಬಾಡಿ ಏನ್ ಹೇಳ್ತೀವಿ? ಆ ಗಾಡಿನ ಮೇಂಟೈನ್ ಮಾಡಿರೋ ಬಾಡಿಗೆ ನಾನು ಹೇಳ್ತೀನಪ್ಪ. ನೀನ್ ಫಸ್ಟ್ ಎಣ್ಣೆ ಬಿಡಿ. ಆಯ್ತು. ಎಲ್ಲೋ ಸಾಂಗ್ ಅಲ್ಲ ಸಾಂಗ್? ಹೌದಾ? ಅಬ್ಬಬ್ಬ, ನಮ್ ಸಾಂಗ? ಹೌದಾ? ಏತಕ್ಕ ಎಣ್ಣನು ಸೋಡನು ಎಂತ ಒಳ್ಳೆ ಫ್ರೆಂಡು, ಒಂದನೊಂದು ಬಿಟ್ಟು ಎಂದು ಇರೋದಿಲ್ಲ. ಹಂಗನೇ ನಾನು ನೀನು
ನೀನು ಒಳ್ಳೆ ಫ್ರೆಂಡ್, ಅಣ್ಣ ತಮ್ಮ ಬಂದು ಬಳಗ ನಾವೇ ಎಲ್ಲ. ಫುಲ್ ಬಾಟಲು ಎತ್ತು ಸುಮ್ಮನೆ, ಕಂಠ ಪೂರ್ತಿ ನೀ ಕುಡಿಯೋ ಅಣ್ಣನೇ. ನೈಟ್ ಟೈಟು ಆದ ಮೇಲೆ ರೋಡೆ ನಮ್ಮನೆ ಮನೆ ಮನೆ ಮನೆ. ಲೇ ಪುಣ್ಯ, ಏನ್ಲೇ ಪಾಪ ಮೊನೇಜಿನ್ಲೇ ಕಾಣ್ತೀನಿಲ್ಲ. ಅವನ ಬಿಟ್ಟು ಕುಡಿಯಗಿನ ಹೋಗ್ಬಿಟ್ಟು ಇಲ್ಲಿ. ನಿನ್ನೆ ರಾತ್ರಿ ಕಂಡಿದ್ದ, ಅವ್ರ ಲವರ್ ಬರ್ತಾರಂತ ಹೇಳಿದ್ರಂತ ಏನೋ ಅಲ್ಲಿಗಿನ ಹೋಗ್ಯಾನೇನೋ. ನಂದೊಂದು ಜೀವನ ಏನೋ, ನನಗೆ ಮೂವರ ಎಂಟ್ರಿ ಇದ್ರೆ ಬಾ ಅಂತ ಒಂದಿನ ಕರೆಸಿಲ್ಲ, ನಾನೇ ಹೋಗ್ಬೇಕು. ಹತ್ತಿದ್ದು ಸಾಕು, ಒದ್ನೆ ಮನೆಗೆ ಆಮೇಲೆ ಹೋಗಂತ ದಣಿ ಮನೆಗೆ ಹೋಗ ನಡೆ. ಬರ್ತೀರಾ? ಆಯ್ತು, ನಮ್ಮ ಹುಡುಗರು ಬರ್ತಾರ ನೋಡ್ರಿ, ಕಳಿಸ್ಕೊಡ್ತೀನಿ ನೋಡಿ. ಏ ಪಾಪ ಪುಣ್ಯ, ಅಲ್ಲಿ ಹೋಗಿ ಮಲ್ಲಿ ಬರ್ತಾರ ಕರ್ಕೊಂಡ್ಬನ್ನಿ ಹೋಗಿ. ಸರಿ ಸರಿ. ಪಾಪ ಓ ಪುಣ್ಯ, ಆರಾಮಲ್ಲ? ಫುಲ್ ಆರಾಮ್. ಒದ್ದ ಮನೆಗೆ ಹೋಯ್ದ? ಸಣ್ಣದ ಮನೆಗೆ ದೊಡ್ಡದ್ನೆ ಅವನಿಗೆ ತೆಡ್ತೇಡ್ತೇಡ್ತೇಡ್ತೇಡ್. ಹೌದು, ಸಣ್ಣದ್ನೆ ಮನೆಗೆ ಯಾವಾಗ ಹೋಗ್ತಿ, ದೊಡ್ಡದ್ನೆ ಮನೆಗೆ ಯಾವಾಗ ಹೋಗ್ತೀನಿ? ನಾವು 3 ದಿನ ಅಲ್ಲಿ, 3 ದಿನ ಇಲ್ಲಿ, ಮತ್ತೆ ಇನ್ನೊಂದಿನ ಪಕ್ಕದ ಆಂಟಿ ಇರ್ತಾವಲ್ಲ ಅವಾಗ ಹೋಗ್ತೀನಿ. ಏ ನೀವು ಪಾಪ ಅಣ್ಣ ಅಂತ ಇಡ್ಬಾರ್ದಲ್ಲ, ನಿನ್ನ ಹೆಸರ ಬ್ಯಾಟಿಂಗ್ ಪಾಪ ಅಣ್ಣ ಅಂತ ಇಡ್ಬೇಕು. ಬಾಬಾ ಏನ್ ಮಗ ನೋಡ್ತೀವಿ, ಒಂದ್ ಬಾ. ಈ ಬೋಕರ ಎಲ್ಲಿದಾನೇನು ಗೊತ್ತು ಗೊತ್ತಿಲ್ಲ. ಸೌಕರ್ಯ ಕಳ್ಸಕ್ಕೆ ಇವತ್ತು ಹುಣ್ಣಿಮೆ ಬೇರೆ. ಚಳಿ ಬೇರೆ. ಪುಣ್ಯ 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 ಮಾತಾಡಿಲ್ಲೇ ಪುಣ್ಯ. ಏನು ಒಬ್ಬ ಮಾತಾಡ್ತಿ, ನನಗೆ ಏನ ಕಾಲು ಮುಳುಕಿತ್ತಪ್ಪ, ಅದಕ್ಕೆ ನೀನು ಹಂಗೆ ಮುಂದಕ್ಕೆ ಹೋಗ್ಬಿಡದೆ. ಏನ ಕಾಲಿಗೆ ಮುಳ್ಳು ಸುತ್ತಿತ್ತು ಅಂತ ಹೇಳಕ್ ಹೋಗಿದಪ್ಪ, ಅದಕ್ಕೆ ನನ್ನ ಒಬ್ಬನೇ ಬಿಟ್ಟದೆ. ನೂನಲ್ಲಿ ಹೋಗಪ್ಪ. ಏನ್ ಪುಣ್ಯ, ಏನಿಲ್ಲ ಬಾಳೆ. ಏನ ಸೌಂಡ್ ಬರ್ತದೆ, ಹೋಗಂಬಾರು. Thank you.
ಮುರ್ಖ ಡೆಣಿ ಹೇಳಿದ್ರೆ ನಿನ್ ಹೊಲ ಎಲ್ಲ ಡೆಣಿ ಹೆಸರ ಮೇಲೆ ಮಾಡ್ಬೇಕಂತ ಹೆಬ್ಬಟ್ಟತ್ತಲೇ. ನನ್ನ ಹೆಬ್ಬಟ್ಟೆಲ್ಲ ಹಾಕಂಗಿಲ್ಲ, ನನ್ನ ಹೊಲನು ಕೊಡಂಗಿಲ್ಲ ನಿಮ್ಗೆ. ಏಯ್ ಬುದುಕ, ದೆಣಿ ಬಿಳಿ ಕಳಿಸಿದಾರೆ ಅವನ್ ಹೆಬ್ಬಟ್ಟೊತ್ತಿಲ್ಲ ಅಂದ್ರೆ ಅವನ್ ಎತ್ತಿಬಿಡ ಅಂತ ಹೇಳಿದ್ರೆ. ನಿನ್ನ ಪ್ರಾಣ ಬೇಕಾ ಹೊಲ ಬೇಕಾ? ಇವ್ನು ಬದ್ರಿಕಾಲ ಸಾಕಾಗ್ಬಿಡದಪ್ಪ, ಯಾವಾಗ ನೋಡ್ಲಿ ಬಿಟ್ಬಿಟ್ಟು ಹೋಗ್ಬಿಡೋದು, ಇಲ್ಲ ಬೆಳಿಗ್ಗೆ ಎದ್ರೆ ಕಾಣದಂಗ ಆಗೋದು, ಬರೀ ಇದೇ ಕೆಲಸ ಆಗ್ಬಿಡ್ತೀವಿ ಒಂದು. ಏ ಅಲ್ಲೇ ನಡೀತೈತೆ. ಏನಣ್ಣ ಇದೆಲ್ಲ? ಏನಾರ ಇಲ್ಲಿ ಅಣ್ಣ ಭದ್ರ ಹುಡ್ಕಂತ ಬಂದಿದ್ದಣ್ಣ. ಸಂಬಂಧ ಇಲ್ಲ ವಿಷಯ, ಎದ್ದೋಗೋ ಇಲ್ಲ ಲೈಸೆ. ಹಾಕೋ ಎಪ್ಪಟ್ಟ. ಅವ್ನು ಭದ್ರ ನೀನು ಕೆಲ್ಸಕ್ಕೋಗಿರು ಬರ್ತಾ ಅಂದ್ರೆ ನೀವು ಕೆಲಸ ಮುಗಿಸ್ಕೊಂಬಂದ್ರೆ ಇನ್ನೂ ಬಂದಿಲ್ಲ. ರೂಮ್ಗೆ ನೋಡೋಣ, ಅವಾಗ ಗೊತ್ತಾಗುತ್ತೆ ಏನೋ ಹೆಂಗಿಲ್ಲ ಅಂತ. ಯಾರ್ದೀ ಸರ? ಹೇ ಯಾರ್ದಾದ್ರೂ ನಮ್ಮ ಕೈ ಸಿಕ್ಮ ನಂಬದೆ. ತೆಗಿಬೇಕು, ಇದನ್ನ ಹಿಂಗೆ ಹಾಕೋಬೇಕು.
ಹಂಗೆ ಹಾಕೊಂಡ್ಬಿಟ್ರೆ ನಾಳೆ ನನ್ನ ಹುಡುಗಿ ನೋಡಕ್ ಹೋಗ್ಬೇಕಿತ್ತಲ್ಲ. ಹೌದು, ಮೊನ್ನೆ ಒಂದ್ ಸರ ಸಿಕ್ಕಿತ್ತು, ಅದನ್ನೆಲ್ಲೋ ಹಾಕಿದ್ದೆ, ನೇತಾಕಿದ್ದೆ. ಓ, ಇಲ್ಲಿದೆಯಾ? ಇವಾಗ್ಲೇ ಹಾಕೊಂಡ್ಬಿಟ್ರೆ ಆಯ್ತು, ಇಲ್ಲದ್ರೆ ನಾಳೆ ಔಷಧದಲ್ಲಿ ಮರ್ತೋದ್ರೂ ಮರ್ತೋಗ್ಬೋದು. ಮಾಡೋಣ ಬಾರೋ ಮಾಡೋಣ ಬಾರೋ ಸರಿ ಹಸ್ಮಿಲ್ಲ.
ಸರಿಸಿ ಅಮ್ಮ ಸುಮ್ಮನೆ ಏನಲ್ಲ ಈ ಮರಿ ಹೊಂಟೋಗ್ಬಿಡ್ತಲ್ಲ. ದಾರಿ ಮಾಡಕ ದಾರಿ ಬಿಡಬಾರ್ದು ನಾವು. ಹೆಂಗ ಮಾಡೋಣ ದಣಿಗಳು ಚಂದ್ರ ತಲೆ ಎಗರಿಸಿದ್ರಲ್ಲ ಆತರ ಹಂಗೆ 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 ಎಗರಿಸಿಬಿಡ ಬಿಡಕ್ ಹೋಗ್ಬೇಡ. ಯಾರ ಅವನು ಅಂಗುರಿಸ್ತಾ ಇದ್ದಾನೆ ಅವ್ನು ನಮ್ ರಘು ಅಲ್ಲ ಹೋಗ ಹನುಮಂತ ಕರ್ಕೊಂಬೋಗು. ಏನ್ ರಂಗಣ ಆರಾಮಾಗಿದೆಯಾ? ರಘು ಅಲ್ಲ ಏ ಸುಮ್ ಕಿರಣ, ಈ ಪ್ಯಾಂಟ್ ಶರ್ಟ್ ಹಾಕಿಂದ ಸ್ಟೈಲ್ ರೆಡಿ ಆಗಿಬಿಟ್ರೆ ರಘು ಅಲ್ಲ ಹೇಳ್ತಿಲ್ಲ ನಿಮ್ಗೆ. ಸುಮ್ ಕಿರಣ ನಮ್ಮೂರದ ನಮಗ್ ಗೊತ್ತಿಲ್ವಾ? ನಾನು ಯಾರತ್ತ ನೋಡ್ತೀಯಾ? ಹಾ ಏನ ಮಾಡಿದೆ ಅವನಿಗೆ ಯಾಕೋ ಮಧ್ಯ ವಿಚಿತ್ರ ಮಾಡ್ತಿದ್ದಾನೆ. ಏನು ರಘು, ಒಬ್ಬೊಬ್ಬನೇ ಎಲ್ಲಿ ತಿರ್ಗಿರ್ತಾನು ಗೊತ್ತಿಲ್ಲ, ಒಬ್ಬೊಬ್ಬನೇ ಎಲ್ಲಿ ಓದಾನು ಗೊತ್ತಿಲ್ಲ, ಕೇಳಿದ್ರು ಹೇಳಲ್ಲ. ಕೇಳೋದಕ್ಕಿಂತ ಫಾಲೋ ಮಾಡೋದೇ ಬೆಸ್ಟು. ಹಲೋ, ಎಲ್ಲಿದ್ದೀರಾ ಮಲ್ಲಿ? ಹಾ ಬರ್ತಾ ಇದ್ದೀರಾ, ಬನ್ನಿ.
ಮತ್ತೆ ಸಿಗೋಣ ಸಾಹೇಬ್ರೆ. ಮತ್ತೆ ಬ್ರೋಕರ್ನ ಕರ್ಕೊಂಬರಕ್ ಹೋದಲ್ಲೂ ಒಂದು ಭಯ ಆಯ್ತು. ಇದು ಏನೋ ನಡೀತಿದೆ ಅಲ್ಲೇ ಪುಣ್ಯ ದಣಿ ಬಳಿಗೆ ಹೇಳಮ್ಮ. ನಂಬಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಆಗಿದ್ದಾಗ್ಲಿ ಹೇಳಮ್ ಬಾರೋ. ನಡಿ ಹೋಗೋಣ ನಡಿ. ನೀವು ಅವತ್ತು ಬ್ರೋಕರ್ ಅಂತ ಹೇಳಿದ್ರಿ, ಅವತ್ತು ಹಿಂದೆ ಯಾರೋ ಬಂದಂಗಾಯ್ತೀನಿ, ಅದಕ್ಕೆ ನಾವು ಭಯ ಬಿದ್ದು ಓಡೇ ಬಿಟ್ಟಿದ್ದೇನೆ. ಯಾಕೋ ಇಷ್ಟು ದಿನ ಹೇಳಿಲ್ಲ ನನಗೆ, ಹೇಳಬೇಕಂದ್ರೆ ಭಯ ಆಯ್ತಿದ್ದೇನೆ. ನಾಳೆ ಸ್ವಾಮಿ ಹತ್ರ ಓದಿದ್ದೆ, ನಾಳೆ ನೀವು ರೆಡಿ ಆಗಿ ಸರಿ ಅರ್ಥ ಆಯ್ತಾ? ಆಯ್ತು ಹೋಗಿ ಬನ್ನಿ. Thank you.
ದಿನಗಳ ನಂತರ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಸ್ವಾಮೀಜಿ, ಮನೆಯಲ್ಲಿ ಎರಡು ಮೂರು ದಿನ ಆಯ್ತು, ನೆಮ್ಮದಿ ಇಲ್ಲ, ಏನೋ ವಿಚಿತ್ರ ಘಟನೆ ನಡೀತಿದ್ದಾವೆ. ಹೆಂಗನ ಮಾಡಿ ನನ್ನ ಕಾಪಾಡಿ ಸ್ವಾಮೀಜಿ. ಹೌದಾ, ಇರೋ ರುದ್ರ, ನಿನ್ನ ಮನೆಯಲ್ಲಿ ಕೆಲವು ಆತ್ಮಗಳು ಓಡಾಡ್ತಾ ಇದ್ದಾವೆ. ಆತ್ಮಗಳ ಸ್ವಾಮೀಜಿ? ಆತ್ಮಗಳ, ಅವುಗಳ ಬಂಧನ ಆಗ್ಬೇಕು. ಅದರಿಂದನೇ ನಿಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲದಂಗಾಗಿದೆ. ಏನ್ ಮಾಡುವಂತೀಯ ಸ್ವಾಮೀಜಿ? ಹೆಂಗನ ಮಾಡಿ ಪರಿಹಾರ ಮಾಡಿ ಸ್ವಾಮೀಜಿ. ಏನೋ ಒಂದು ರುದ್ರ, ಸಮಸ್ಯೆಗೆ ಪರಿಹಾರ ಅಷ್ಟ ದಿಗ್ಬಂಧನ ಯಾಗ ಮಾಡೋಣ. ಶಿಷಾ ಗುರುಗಳೇ, ಅಷ್ಟ ದಿಗ್ಬಂಧನ ಯಾಗಕ್ಕೆ ಎಲ್ಲ ಸಿದ್ಧ ಮಾಡಪ್ಪ. ಸರಿ ಗುರುಗಳೇ. ಯಾಕೆ ಅವ್ರೇನ್ ಅನ್ಯಾಯ ಮಾಡೋರೆ ನಿನ್ಗೆ? ನಿನ್ ಕೈಯಿಂದ ಅವ್ರಿಗೆ ಏನು ಮಾಡಕ್ಕಾಗಲ್ಲ. ನಾನ್ ಹೇಳಿದ್ದನ್ನ ಕೇಳು, ಇಲ್ಲದೆ ಹೋದ್ರೆ ನಿನ್ನ ಶಾಶ್ವತವಾಗಿ ಬಂಧಿಸ್ತೀನಿ. ಬೇಡ, ಹಾಗೆ ಮಾಡ್ಬೇಡ, ನನ್ನ ದಿಗ್ಬಂಧನ ಮಾಡ್ಬೇಡ, ದಿಗ್ಬಂಧನ ಮಾಡ್ಬೇಡ. ಸರಿ, ನಿನಗಾಗಿರೋ ಅನ್ಯಾಯವಾದ್ರೂ ಏನು ಏನು ನಿನ್ನ ಕತೆ ಹೇಳು. ಹೇಳ್ತೀನಿ, ನನ್ನ ಕತೆನ ಹೇಳ್ತೀನಿ, ನನಗಾಗಿರೋ ಮೋಸನ ಹೇಳ್ತೀನಿ, ಇವನು ಮಾಡಿರೋ ಅನ್ಯಾಯನೂ ಹೇಳ್ತೀನಿ. ನನ್ನ ಹೆಸರು ಮೋಹನ್ ಅಂತ. ಸುತ್ತ ಕಾಣ 100 ಎಕರೆ ಜಮೀನ್ ನಮ್ದೇ. ಇದೆಲ್ಲ ನಿಮ್ ತಾತ ಮುತ್ತಾದ್ದಿಂದ ಆಸ್ತಿನಾ? ಆಸ್ತಿ ಅಂತ ಏನು ಮಾಡಿಲ್ಲ, ಎಲ್ಲ ಕಬ್ಜ ಮಾಡಿತ್ತು. ನಮಸ್ಕಾರ ಸರ್, ಬನ್ನಿ. ಏ ಚೇತಾಂಬ ಸಾರಿಗೆ ಆಯ್ತಾಳ. ನಿಮಗೆ ಗೊತ್ತಿರೋ ಹಾಗೆ ಜನಿಗಳು ತಮ್ಮ ಹೊಲಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಹೊಲಗಳನ್ನು ಮಾರಾಟ ಮಾಡಿ ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಿದ್ದಾರೆ. ಇದರಿಂದ ನಮ್ಮೂರಿಗೆ ಏನ್ ಲಾಭ ಇದೆ? ಇದರಿಂದ ಮೂರು ಬೆಳವಣಿಗೆ ಆಗುತ್ತೆ, ನಿಮ್ ಮಕ್ಕಳಿಗೆ ಕೆಲಸ ಸಿಗುತ್ತೆ. ಹೌದಾ ದಣಿ? ನಮ್ಗೆ ವ್ಯವಸಾಯ ಮಾಡೋದು ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ದಯಮಾಡಿ ಬೆಳೆಯ ಭೂಮಿನ ಮಾತ್ರ ಮಾರಾಟ ಮಾಡಕ್ ಹೋಗ್ಬೇಡ್ರಿ. ನಾನು ಆಲೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ನಿಮ್ ಒಳ್ಳೇದಕ್ಕಲ್ಲ ನಾನು ಮಾಡ್ತಿರೋದು. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಮುಂದೆ ಗೊತ್ತಾಗುತ್ತಾ?
ಅವ್ರದ್ದು ಇದ್ದಿದ್ದೆ ಬಸವರಾಜ್, ನೀವು ಮುಂದುವರೆಸ್ರಿ. ಸರ್ಕಾರದ ಹರಾಜು 11,000 ರೂಪಾಯಿ. 11,100. ಮಲ್ಲಿಕಾರ್ಜುನ ಅವ್ರದ್ದು 11,100 ರೂಪಾಯಿ. 11,500 ರೂಪಾಯಿ. ನೂರ್ ಭಾಷರ 11,500 ರೂಪಾಯಿ. 12,000 ರೂಪಾಯಿ. 12,000 ರೂಪಾಯಿ. ಮಂಜುನಾಥ್ ಅವ್ರ 13,000. 13,000. ಭೀಮೇಶ್ ಅವ್ರದ್ದು 15,000. 15,000. ಮಲ್ಲಿಕಾರ್ಜುನ ಅವ್ರದ್ದು 15,000. ಒಂದೋ ಸರಿ 15,000. ಎರಡೋ ಸರಿ 15,000. ಮೂರೋ ಸರಿ. ಬರೀ ಮಲ್ಲಿಕಾರ್ಜುನ್ ಸೈನ್ ಮಾಡಿ ಬರೀ. ಏನ್ ಗೆಳೆಯ, ಏನೋ ಯೋಚನೆ ಮಾಡ್ತಿದೀಯ? ಏನಿಲ್ಲ. ನೀ ಸಪ್ಪಗಿರೋದ್ ನೋಡಿದ್ರೆ ಏನೋ ಯೋಚನೆ ಮಾಡ್ತಿದ್ದಂಗಿದಿ. ಏನಿಲ್ಲ ಅಂತ ಹೇಳಿದ್ ತಾನೆ. ಯಾಕ ಹೇಳಬಾರ್ದ? ಏನಿಲ್ಲ ಅಂತ ಹೇಳಿದಿನಲ್ಲ. ಆಯ್ತು ಬಿಡಪ್ಪ, ನೀನಾಗ ನೀನ್ ಹೇಳೋವರೆಗೆ ಏನ್ ಕೇಳಲ್ಲ. ಒಂದ್ ದಣಿ ಇದಾನಲ್ಲ, ಹೊಲ ಅವ್ರ ಕಡೆನೆ ಜಪ್ತಿ ಮಾಡೋದು, ಅವ್ರ ಕಡೆನೆ ಆರಾಜ್ ಮಾಡೋದು, ಅವ್ರ ಕಡೆನೆ ಮಾರಾಟ ಮಾಡೋದು. ಅವ್ನ ಆಡಿದ್ದೆ ಆಟ ಆಗ್ಬಿಟ್ಟಿದೆ, ಯಾರು ಹೇಳಕ್ಕೆ ಇಲ್ಲ ಅವನಿಗೆ. ಅವನ ಬಗ್ಗೆ ನೀನಾಗ ತಲೆ ಕಟ್ಸ್ಕೊಂತಿದೀಯ? ಇವತ್ತಿಲ್ಲ ನಾಳೆ ಅವನು ನಮ್ಮ ಹೊಲಕ್ಕೂ ಕೈ ಹಾಕ್ತಾನ. ಅವನು ಇಲ್ಲಿ ಬಿಡು, ಅವ್ನ ಬಗ್ಗೆ ಬಟ್ಟಾಕ್ಬಿಡು. ಅದಲ್ಲಿದ್ದೆ, ನಾನು ನಿನಗೆ ಒಂದು ವಿಚಾರ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನು? ಈ ವ್ಯವಸಾಯ ಸಾಕು ಮಾಡ್ಕೊಂಡು ಸಿಟಿಗೆ ಹೋಗ್ಬಿಡಕ್ಕೆ. ಯಾಕೆ, ಏನಾಯ್ತು? ಮನೆ ಪರಿಸ್ಥಿತಿ ಸರಿಗಿಲ್ಲ ಮಗ. ಬೆಂಗಳೂರಿಗೆ ಹೋಗಿ 4 ರೂಪಾಯಿ ದುಡ್ಕೊಂಬಂದ್ರೆ ಸಾಲ ತೀರುತ್ತಂತೆ. ಇಲ್ಲೇ ಇದ್ದು ಸಾಲ ತೀರಿಸಿದ್ರೆ ಆಯ್ತಲ್ಲ. ಅದಾಗಲ್ಲ ಬಿಡು ಮಗ, ಬಾ ನೀನು ನನ್ನ ಜೊತೆ ಸಿಟಿಗೆ ಹೋಗೋಣ. ಇಲ್ಲ ಮಗ, ಹುಟ್ಟೂರ್ನ ಬಿಟ್ಟು ಬರೋಷ್ಟು ಶಕ್ತಿ ನನಗಿಲ್ಲ. ನೀನು ಹೋಗ್ಬೇಕು ಅನ್ಕೊಂಡಿಯಲ್ಲ, ಆಯ್ತು ಹೋಗಾ. ಗೆಳೆಯ ಗೆಳೆಯ ಹೋಗಣ. ಹೋಗ್ಬೇಕು ಅನ್ಕೊಂಡಿಯಲ್ಲ, ಹೋಗೋ ಗೆಳೆಯ ಹೋಗೋ. ಓ ಗೆಳೆಯ ಗೆಳೆಯ ಜೀವದ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕು ಒಂದು ಕೈ ಪ್ರೀತಿ ದಾಸ್ತಿ ಕಣ. ನಿನ್ನಷ್ಟು ಆರಾಮಿಲ್ಲ ಬಿಡಪ್ಪ. ಯಾಕೋ, ಏನಾಗಿದೆ ನೋಡು. ನಿನ್ ಡ್ರೆಸ್ಸು, ನಿನ್ ಹೇರ್ ಸ್ಟೈಲು, ನಿನ್ನಷ್ಟು ಜೋರು ಬರೋದಿಲ್ಲ ಬಿಡಪ್ಪ. ನಾವು ಬಾ, ನೀನು ಸಿಟಿಗೆ ನಂತರ ಸ್ಟೈಲ್ ಆಗಿ ರೆಡಿ ಆಗಿ ಬರ್ತಿ. ಸಿಟಿಲಿ ಎಲ್ಲ ಇದೆಯಪ್ಪ, ಸಂಬಂಧಗಳು ಇಲ್ಲ. ಆಯ್ತು ಬಿಡಪ್ಪ. ತಂಗಿಂಗಿದ್ದಾಳ? ತಂಗಿ ಆರಾಮಾಗಿದ್ದಾಳೋ? ಒಂದ್ ಗಂಡು ಪಾಪ ಕೂಡ ಆಗಿ. ಹೌದಾ? ಕಂಗ್ರಾಟ್ಸ್ ಮಗ. ಸರಿ, ಸಂಜೆ ಸಿಗೋಣ, ಅಮ್ಮ ಕಾಯ್ತಾ ಇರ್ತಾರೆ, ನಾ ಬರ್ತೀನಿ. ದಣಿ ಹೇಳಿದ್ರು ಬರ್ಬೇಕಂತ. ಯಾಕಂತ? ಅವೆಲ್ಲ ನನಗೆ ಗೊತ್ತಿಲ್ಲ, ಹೋಗಣ ಬಾ. ಆಯ್ತು ನಡಿ. ಆರಾಮಿದೀಯಾ? ಹೆಂಗಾಗಿ ಬಿಡಿ ದಣಿ, ಕಳೆದ ವಿಷಯ ಏನಂತ ಹೇಳಿ, ನನಗೆ ತುಂಬಾ ಕೆಲಸ ಇದೆ.
ನಿನ್ನ ಹೊಲ ದಣಿಗೆ ಕೊಟ್ರೆ ಎಷ್ಟು ಕಾಸು ಬೇಕಷ್ಟು ಇಸ್ಕೊಡ್ತೇನೆ. ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ನನ್ನ ಹೊಲದ ಕಡೆ ತಿರುಗಿ ನೋಡ್ಬೇಡ್ರಿ ಅಂತ? ನಾನು ಅದನ್ನು ಕೊಡೋದಿಲ್ಲ, ನನ್ನ ಕರೆದು ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಏ ಚಂದ್ರು, ನೀನ್ ನಮ್ಮೂರಂತ ನಿಧಾನವಾಗಿ ಕೇಳ್ತಾ ಇದೀನಿ, ಬೇರೆಯವ್ರಾಗಿದ್ರೆ ಬೇರೆ ರೀತಿ ಕೇಳ್ತಿದ್ದೆ. ನೀವು ನನ್ನ ಏನು ಮಾಡಕ್ ಆಗೋದಿಲ್ಲ, ನೀವ್ ಏನ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಎಲ್ಲರ ತರ ಭಯ ಪಡಿಸಕ್ ಹೋಗ್ಬೇಡ್ರಿ. ಆಯ್ತು, ಆ ಹೊಲನ ನಾನು ಹೇಗ್ ಪಡ್ಕೋಬೇಕಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೇನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ. ಏ ಬಂಡ್ರೆ ಕಡೆಗೆ, ನನಗೆ ಏನ್ ಮಾಡ್ತೀರಿ ಗೊತ್ತಿಲ್ಲ, ನನಗೆ ಆ ಹೊಲ ಬೇಕು. ಕೇಳಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ, ಅನ್ಯಾಯವಾಗಿ ಬಲಿ ಆಗ್ತೀಯ ನೀನು. ಸತ್ತ ನನ್ನ ಮಗ, ಯಾರವನು ಯಾರವನು? ಓಡ್ ಅವ್ರು ನಾನ್ ನೋಡ್ಕೊಂತ. ಕೇಸ್ ಕ್ಲೋಸ್ ಮಾಡೋಕೆ ಎವಿಡೆನ್ಸ್ ಇರ್ಬಾರ್ದು. ಮನೆ ಹತ್ರ ಬಾ ಅಂತ ಹೇಳಿ ಎಲ್ಲಿಗೋದ? ವಾಲ್ ಹತ್ರ ಇದೇನೆ ನೋಡ್ಕೊಂಬರ್ತೀನಿ. ಅಣ್ಣ ಚಂದ್ರ ಕಂಡಿದ್ನ? ಇಲ್ಲಪ್ಪ ನಾನು ನೋಡಿಲ್ಲ. ಭೀಮಣ್ಣ ಚಂದ್ರ ನಾನು ಕಂಡಿದ್ನ?
ಊರಲ್ಲಿ ರುದ್ರಪ್ಪ ಗೋಡಂ ಡ್ಯಾರಣ್ಣ. ಯಾಕೆ ಅವರಿಂದ ಏನಾಗ ನಿನಗೆ? ನನ್ನ ಫ್ರೆಂಡ್ ಚಂದ್ರು ಅಂತಣ್ಣ, ಅವ್ರನ್ನ ಅವರೇ ಸಾಯಿಸಿದಾರೆ. ಪ್ಲೀಸ್ ಅಣ್ಣ, ಕೈ ಮುಗ್ತೀನಿ. ಅವ್ರನ್ನ ಎದುರು ಹಾಕೊಂಡು ಇದುವರೆಗೆ ಅದು ಯಾರು ಉಳಿದಿಲ್ಲ. ಫಸ್ಟ್ ಇಲ್ಲಿಂದ ಹೋದ್ರೆ ಬೇಷೋ. ನಾ ನಿಮ್ ತಮ್ಮಯ್ಯ ಅಂತಣ್ಣ. ಪ್ಲೀಸ್ ಅಣ್ಣ, ಯಾರು ಬರಲ್ಲ ಅನ್ಕೊಂಡಿದ್ವಣ. ಯಾವಣ್ಣ ನೀನು? ಚಂದ್ರ ಬಗ್ಗೆ ಕೇಳಕ್ ಬಂದಣ. ಇವನು ಬಿಟ್ರೆ ಇವ್ನು ಬಾಳ ಎಗ್ರಿ ಆಡ್ತಾನ. ಇವ್ನು ಮುಗಿಸ್ಬಿಡಮ್ಮ. ಹೌದಣ್ಣ, ನಾವು ಕೈ ಹಾಕಿದ ಕೆಲಸ ಪೂರ್ತಿನೇ ಮಾಡೋದು. ಬಾ. ಸರಿ, ನಿನ್ನ ಕತೆ ಕೇಳಿದ್ರೆ ಅನ್ಸುತ್ತೆ ನಿನಗೆ ತುಂಬಾ ಮೋಸ ಆಗಿದೆ ಅಂತ. ಹಂಗಂತ ಹೇಳಿ ಇವ್ರನ್ನ ನೀನ್ ಸಾಯಿಸ್ತೀನಿ ಅಂತ ನಿರ್ಧಾರ ತಗೊಂಡ್ರೆ ನಾನು ಅದಕ್ಕೆ ಒಪ್ಪಲ್ಲ. ಅವ್ರನ್ನ ಸಾಯಿಸಕ್ ನಾನು ಬಿಡಲ್ಲ. ಇದನ್ನ ಮೂರ್ ದಿನ ನಿಮ್ ಮನೇಲಿಟ್ಟು ದೀಪ ಆರ್ದೇ ಇರೋ ತರ ನೋಡ್ಕೊಂಡು ನಾಲ್ಕನೇ ದಿನಕ್ಕೆ ಹೋಗಿ ಒಳ್ಳೆಲ್ ಬಿಡು. ಅವಳು ಹೆಂಗ್ ಬರ್ತಾಳೋ ಅವನ್ ಹೆಂಗ್ ಬರ್ತಾನೋ ನಾನು ನೋಡ್ತೀನಿ. ಆಯ್ತು ಸ್ವಾಮೀಜಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಬರ್ತೀವಿ ಸ್ವಾಮೀಜಿ. ಬಾಬಾ, ಇವತ್ತು ಕೂಡ ಕುಡಿಬೇಕ? ನನಗೆ ಕುಡಿದ್ರೇನೆ ಧೈರ್ಯ ಸಾಲದು, ಇಲ್ಲ ಅಂದ್ರೆ ಸಾಲಲ್ಲ. ಆಯ್ತು ಬಾ, ನಾನು ಮಾತ್ರ ಅವತ್ತು ಕೇಳಿದೀಯ ನೀನು. ಬಾಬಾ ಹುಷಾರು,
ಸ್ವಾಮೀಜಿ ಹೇಳಿದೆಯಲ್ಲ ದ್ಯಾಸ ಇದೆಯಲ್ಲ ವಿಷಯರ ಬಗ್ಗೆ ನನಗೆ ಹೇಳ್ತೀಯೇನು ಬಾಲಯ್ಯ. ಶಿಷ್ಯ ಗುರುಗಳೇ, ಆತ್ಮಗಳು ದಿಗ್ಬಂಧನದಿಂದ ಆಚೆ ಬಂದಿದ್ದಾವೆ. ಈ ವಿಷಯನ ರುದ್ರಕ್ಕೆ ತಿಳಿಸು. ಆಯ್ತು ಗುರುಗಳೇ, ತಿಳಿಸ್ತೀನಿ. ನಾನು ಹುಷಾರಾಗಿದ್ದೆ, ಕೈ ಸೇರಿಸ್ತೀನಿ. ಬಾ ಬಾ ಬಾ. ಸ್ವಾಮೀಜಿ ಫೋನ್ ಮಾಡಿದ್ರು ಆತ್ಮ ಬಿಡುಗಡೆ ಆಗಿದ್ದ ಅಂತ. ಏನು ಅವನ ಮುಗಿಸ್ಬೇಕು, ಅವನ ಮುಗಿಸಿದ್ರೆ ನನ್ನ ಆಸ್ತಿ ಎಲ್ಲ ಬರ್ದು ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಬಂದವ್ರ ಮುಗಿಸ್ರೆ ಮುಗಿಸ್ರೆ. ಇದ್ರೆ ನಿಮ್ ಜೀವಕ್ಕೆ ಅಪಾಯ. ಹೋಗನ್ ಬರ್ರಿ. ಸಾಹೇಬ್ರೆ, ಅವ್ ನಮ್ಮ ಹುಡುಗ ಅವನ ಮುಗಿಸ್ಬಿಡ್ತಾರ. ನಮ್ಮ ಹುಡುಗರು ಸೋಕಾರ ಯಾರು ಇಷ್ಟೊತ್ತಿಗೆ ಮುಗಿಸ್ಬಿಟ್ಟಿರ್ತಾರ. ನನ್ನ ಕೊಲಕ್ ಬಂದಿಯ ನೀನು? ಬಾ, ನಿನ್ನ ಬೊಗ್ಸೇ ಬಿಡ್ತೀನಿ ಇವತ್ತು ನಿನ್ನ. ಎಲ್ಲಿದ್ಯೋ ನೀನು? ದಮ್ಮಿಲ್ವಾ? ಬರೋ ಬರ್ರ. ಬಾರ್ದೇ ನನ್ನ ಮಗನೇ, ಬಾ. ಆಗ್ಲೇ ಈ ರುದ್ರಪ್ಪನ್ಗೆ ಸತ್ತೋಗಿದ್ಯಾ? ಇನ್ನೊಂದ್ಸರಿ ಸಾಯಕ್ ಬಂದಿದ್ಯಾ? ಬಾ. ಅವರೇ ಎಲ್ಲಿದ್ಯಾ ನೀನು? ಎದ್ದಳು.
ಏನಾಯ್ತು? ಎಲ್ಲ ಒಳ್ಳೇದಕ್ಕೆ ಬಾರು. ಈ ದಿಗ್ಬಂಧನ ಏನಾದ್ರೂ ಬಿಡುಗಡೆ ಆದ್ರೆ ಒಂದು ಆತ್ಮ ಮಾತ್ರ ಶಾಂತಿ ಆಗೋದು, ಇನ್ನೊಂದು ಆತ್ಮ ಸುಮ್ಮನಿರಲ್ಲ. ನೀವು ಮೂವರು ಹುಷಾರಾಗಿರ್ರಿ. ಏಯ್, ನೀನು ತುಂಬಾ ಹುಷಾರಾಗಿರು. ಸ್ವಾಮಿ, ಅಷ್ಟು ಸುಲಭದ ವಿಷಯ ಅಲ್ಲ ಇದು. ಸರಿ, ಹೊರಡಿ. ಆಯ್ತು ಸ್ವಾಮಿ, ಹೋಗಿ ಬರ್ತೀವಿ.